ಈಗ ಸಣ್ಣ ಮಕ್ಕಳಲ್ಲಿ ಯುನೋ ಇಮ್ಯುನಿಟಿ ಬೂಸ್ಟರ್ಸ್ ಫಾರ್ ದಟ್ ಮ್ಯಾಟರ್, ಅಫ್ಕೋರ್ಸ್ ಬ್ರೆಸ್ಟ್ ಫೀಡಿಂಗ್ ಮಾಡೋವರೆಗೂ ಮಕ್ಕಳಿಗೆ ಅದೇ ಅದರದೇ ಆದ ಒಂದು ಇಮ್ಯುನಿಟಿ ಇರುತ್ತೆ. ಬಟ್ ಅದಾದ ನಂತರ ಯಾವ ರೀತಿಯಾದ ಫುಡ್ಸ್ ಅಥವಾ ಸಪ್ಲಿಮೆಂಟ್ಸ್ ಮಕ್ಕಳಿಗೆ ಈ ಸಮಯದಲ್ಲಿ ಸಹಾಯಕ್ಕೆ ಬರುವಂತದ್ದು ಏನು? ಒನ್ ವೆರಿ ಇಂಪಾರ್ಟೆಂಟ್ ಸಪ್ಲಿಮೆಂಟ್, ಆಕ್ಚುಲಿ ಪ್ಯಾಂಡಮಿಕ್ ಇಂದ ಹೆಚ್ಚಾಗಿ ಎಪಿಡೆಮಿಕ್ ಆಫ್ ಶಾರ್ಟೇಜ್ ಆಫ್ ವಿಟಮಿನ್ ಡಿ. ನಾರ್ಮಲಿ ವಿಟಮಿನ್ ಡಿ ಸನ್ಲೈಟ್ ಇಂದ ನಮ್ಮ ಸ್ಕಿನ್ ಇಂದ ಪ್ರೊಡ್ಯೂಸ್ ಆಗುತ್ತೆ, ಅದು ಕಿಡ್ನೀಸ್ ನಲ್ಲಿ ಆಕ್ಟಿವ್ ಫಾರ್ಮ್ ನಲ್ಲಿ ಚೇಂಜ್ ಆಗುತ್ತೆ. ಬಟ್ ವಿಟಮಿನ್ ಡಿ ಬೇಕು ನ್ಯಾಚುರಲ್ ಸನ್ಲೈಟ್ ಇಂದ. ವಿ ಹ್ಯಾವ್ ಟು ಸ್ಪೆಂಡ್ 4 to 6 hours ಇನ್ ಗುಡ್ ಸನ್ಲೈಟ್ ವಿತ್ ಮಿನಿಮಮ್ ಕ್ಲೋದಿಂಗ್ ಅಂಡ್ ನೋ ಸನ್ಸ್ಕ್ರೀನ್ ಅಂಡ್ ನೋ ಫೇರ್ನೆಸ್ ಕ್ರೀಮ್. ಯಾರು ಮಾಡ್ತಾರೆ? ವೆಸ್ಟರ್ನರ್ಸ್ ಎಲ್ಲ ಸಮ್ಮರ್ ಟೈಮ್ ನಲ್ಲಿ ಸನ್ ಬೇದಿಂಗ್ ಅಂತ ಮಾಡ್ತಾರೆ, ಬೀಚ್ ಹೋಗಿ ಆಲ್ಮೋಸ್ಟ್ ಬಿಕಿನಿ ಹಾಕೊಂಡು 80% ಆಫ್ ದ ಬಾಡಿ ಎಕ್ಸ್ಪೋಸ್ ಮಾಡ್ತಾರೆ ಫ್ಯೂ ಅವರ್ಸ್. ಅದರಿಂದ ಬೇರೆ ಸ್ಕಿನ್ ಕ್ಯಾನ್ಸರ್ ರಿಸ್ಕ್ ಎಲ್ಲ ಅದು ಬೇರೆ. ಬಟ್ ಇಂಡಿಯಾ ದೇಶದಲ್ಲಿ ಅನ್ಫಾರ್ಚುನೇಟ್ಲಿ ಬೆಳ್ಳಗಿರೋ ಸ್ಕಿನ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದರಿಂದ ಆಕ್ಚುಲಿ ಯಾರು ಹೊರಗಡೆ ಹೋಗೋಲ್ಲ, ಮಕ್ಕಳು ಆಟ ಆಡೋಕ್ಕೂ ಬಿಡ್ತಾ ಇಲ್ಲ, ಇಲ್ಲ ಹೋಗ್ತಾ ಇದ್ರೆ ಸನ್ಸ್ಕ್ರೀನ್ ಹಚ್ಕೊಂಡು ಹೋಗ್ತಾರೆ. ಇನ್ನೊಂದು, ಈಗ ಪೊಲ್ಯೂಷನ್, ಬ್ಯಾಂಗ್ಳೂರ್ ನಲ್ಲಿ ತುಂಬಾ ಪೊಲ್ಯೂಷನ್ ಇದೆ. ಕೋವಿಡ್ ಇಂದ ಟ್ರಾಫಿಕ್ ಕಮ್ಮಿ ಆದ್ಮೇಲೆ ಪೊಲ್ಯೂಷನ್ ಸ್ವಲ್ಪ ಕಮ್ಮಿ ಆಗಿದೆ, ತುಂಬಾ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಕೊರೋನಾ ಬಿಟ್ಟು ಕಮ್ಮಿ ಆಗಿದೆ. ಬಟ್ ಪೊಲ್ಯೂಷನ್ ಇಂದ ಸನ್ಲೈಟ್ ಬಂದ್ರೂ ದ ಗುಡ್ ಯುವಿ ರೇಸ್ ಆರ್ ನಾಟ್ ರೀಚಿಂಗ್ ಅಸ್. ಅದರಿಂದ ಗ್ಲೋಬಲಿ ವಿಟಮಿನ್ ಡಿ ಡೆಫಿಷಿಯನ್ಸಿ ಬಹಳ ಜಾಸ್ತಿ ನೋಡ್ತಾ ಇದ್ದೀವಿ. ಸೊ ತುಂಬಾ ಪೀಡಿಯಾಟ್ರಿಷಿಯನ್ಸ್, ನನ್ ಎಲ್ಡರ್ ಸಿಸ್ಟರ್ ವೆರಿ ಟಾಪ್ ಪೀಡಿಯಾಟ್ರಿಷಿಯನ್ ಆಫ್ ಇಂಡಿಯಾ, ಶಿ ರೆಕಮೆಂಡ್ಸ್ ವಿಟಮಿನ್ ಡಿ ಸಪ್ಲಿಮೆಂಟ್ ಟು ಚಿಲ್ಡ್ರನ್ ಆನ್ ಅ ರೆಗ್ಯುಲರ್ ಬೇಸಿಸ್. ಸೊ ಕೋವಿಡ್ ಟೈಮ್ ನಲ್ಲಿ ಎಲ್ಲರೂ ವಿಟಮಿನ್ ಸಿ, ಬಿ ಕಾಂಪ್ಲೆಕ್ಸ್, ಜಿಂಕ್ ಎಲ್ಲ ಮಾತಾಡ್ತಾ ಇದ್ದಾರೆ. ಬಟ್ ವಿಟಮಿನ್ ಡಿ ಇನ್ನೂ ಇಂಪಾರ್ಟೆಂಟ್ ಇದೆ, ಬಿಕಾಸ್ ವಿಟಮಿನ್ ಡಿ ಬರೀ ಇಮ್ಯುನಿಟಿ ಬೂಸ್ಟರ್ ಅಲ್ಲ, ಇಮ್ಯುನಿಟಿ ಮಾಡ್ಯುಲೇಟರ್ ಇದೆ. ಈಗ ನಾವು ಕಾಂಪ್ಲಿಕೇಶನ್ಸ್ ನೋಡ್ತಾ ಇದೀವಿ, ಅದು ಆಕ್ಚುಲಿ ಡೈರೆಕ್ಟ್ ವೈರಸ್ ಇಂದ ಇಲ್ಲ, ಅದು ಓವರ್ ಆಕ್ಟಿವ್ ಇಮ್ಯೂನ್ ರೆಸ್ಪಾನ್ಸ್ ಇಂದ. ಸೈಟೋಕೈನ್ ಸ್ಟಾರ್ಮ್ ಅಂತ ಮಾತಾಡ್ತಾರೆ ಎಲ್ಲರೂ, ಲಂಗ್ಸ್ ನಲ್ಲಿ ನ್ಯೂಮೋನಿಯಾ ಆಗೋದು. ದಿಸ್ ಇಸ್ ಆಕ್ಚುಲಿ ಅ ಹೈಪರ್ ಸೆನ್ಸಿಟಿವ್ ರಿಯಾಕ್ಷನ್. ಜಸ್ಟ್ ಲೈಕ್ ಆಸ್ತಮಾನಲ್ಲಿ ಬ್ರಾಂಕೋಸ್ಪಾಸಮ್ ಇಮ್ಯೂನ್ ರೆಸ್ಪಾನ್ಸ್ ಹೆಚ್ಚಾಗಿ ಸ್ಪಾಸಮ್ ಆಗುತ್ತೆ, ಅದೇ ತರ ವಿಟಮಿನ್ ಡಿ ಇಮ್ಯೂನ್ ಮಾಡ್ಯುಲೇಟರ್ ಆಗಿ ಇಮ್ಯುನಿಟಿ ಪ್ರೊಟೆಕ್ಷನ್ ಕೊಡುತ್ತೆ, ಓವರ್ ಆಕ್ಟಿವ್ ಇಮ್ಯುನಿಟಿನು ಕಂಟ್ರೋಲ್ ಮಾಡುತ್ತೆ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಮೈ ರೆಕಮೆಂಡೇಶನ್ ಫಾರ್ ಚಿಲ್ಡ್ರನ್ ಬಿಲೋ 5 years ವುಡ್ ಬಿ ಟು ಟೇಕ್ 1000 ಇಂಟರ್ನ್ಯಾಷನಲ್ ಯೂನಿಟ್ಸ್ ಆಫ್ ವಿಟಮಿನ್ ಡಿ 3 ಎವ್ರಿ ಡೇ. ಫಾರ್ ಚಿಲ್ಡ್ರನ್ 5 to 10 years 2000 ಯೂನಿಟ್ಸ್, ಅಂಡ್ ದೋಸ್ ಆರ್ 12 years ಅಂಡ್ ಅಬವ್ ಕ್ಯಾನ್ ಟೇಕ್ 5000 ಯೂನಿಟ್ಸ್ ಅ ಡೇ ವಿತ್ ನೋ ಪ್ರಾಬ್ಲಮ್. ಟಾಕ್ಸಿಸಿಟಿ ಅಂತ ಯಾರು ನೋಡೋಲ್ಲ. ಬಟ್ ಅಂಗಡಿ ಬೀದಿನಲ್ಲಿ ಸಿಗುತ್ತೆ ನಾರ್ಮಲಿ 60K ಆರ್ ಡಿ ರೈಸ್ ಅಂತ, ಅದು 60,000 ಯೂನಿಟ್ಸ್ ಪ್ಯಾಕೆಟ್ ಇರುತ್ತೆ. ಅದ್ ತಗೊಳ್ತಾ ಇದ್ರೆ ವಾರಕ್ ಒಂದಿನ ಮಾತ್ರ ತಗೋಬೇಕು, ಅದು ಡೈಲಿ ತಗೋಬಾರ್ದು. ಓಕೆ, ಸೊ 1000 ಯೂನಿಟ್ಸ್ ಏನಿದೆ ಇಂಟರ್ನ್ಯಾಷನಲ್ ಯೂನಿಟ್ಸ್ ಆಫ್ ವಿಟಮಿನ್ ಡಿ ಆದ್ರೆ ಡೈಲಿ, ಇಫ್ ಇಟ್ ಇಸ್ 60K ದೆನ್ ಇಟ್ಸ್ ಒನ್ಸ್ ಪರ್ ವೀಕ್. ಒನ್ಸ್ ಅ ವೀಕ್ ಫಾರ್ ಅಡಲ್ಟ್ಸ್, ಫಾರ್ ಚಿಲ್ಡ್ರನ್ ಒನ್ಸ್ ಅ ಮಂತ್. ಒನ್ಸ್ ಅ ಮಂತ್ ಫಾರ್ ಚಿಲ್ಡ್ರನ್, ಸ್ಮಾಲ್ ಚಿಲ್ಡ್ರನ್, ಬಿಕಾಸ್ ಬಟ್ ಇಟ್ಸ್ ನಾಟ್ ಆಸ್ ಎಫೆಕ್ಟಿವ್. ಯಾಕಂದ್ರೆ ಪೂರ್ತಿ ವಾರದ್ದು ಇಲ್ಲ, ಪೂರ್ತಿ ತಿಂಗಳದು ಊಟ ಒಂದೇ ಸಲ ತಿನ್ಬಿಡಿ, ಆಮೇಲೆ ಒಂದ್ ತಿಂಗಳು ಏನು ತಿನ್ನೋದು ಬೇಡ, ಡೈಜೆಷನ್ ಆಗೋಲ್ಲ, ಅಬ್ಸಾರ್ಪ್ಷನ್ ಆಗೋಲ್ಲ. ಸೊ ಇಟ್ಸ್ ನಾಟ್ ದ ಮೋಸ್ಟ್ ಎಫಿಷಿಯಂಟ್ ವೇ, ಬಟ್ ಇಫ್ ದೆರ್ ಇಸ್ ನಥಿಂಗ್ ಎಲ್ಸ್ ಅವೈಲೇಬಲ್ ಇಟ್ ಕ್ಯಾನ್ ಬಿ. ಬಟ್ ದೆರ್ ಆರ್ ಪ್ರಾಡಕ್ಟ್ಸ್ ವಿಚ್ ಆರ್ 1000, 2000 and 5000 ಇಟ್ಸ್ ಆಲ್ಸೋ ಅವೈಲೇಬಲ್ ಇನ್ ದ ಮಾರ್ಕೆಟ್. ಓಕೆ ಓಕೆ, ಸೊ ಪ್ರಿಫರಬ್ಲಿ ಡೈಲಿ ತಗೊಳ್ಳೋದು ಇಸ್ ಮೋರ್ ಬೆನಿಫಿಷಿಯಲ್ ಅಂತ ಹೇಳ್ತೀರಾ? ಯೆಸ್ ಯೆಸ್, ಯಾ, ಬಿಕಾಸ್ ಡೈಲಿ ಸನ್ಶೈನ್ ನಾರ್ಮಲಿ ಬರುತ್ತೆ ಅಲ್ವಾ, ಅದೇ ತರ ನ್ಯಾಚುರಲ್ ಆಗಿ ಬರ್ಬೇಕು. ಯಾ ಯಾ, ಅದು ಆಲ್ಸೋ ಯುನೋ, ಇಲ್ಲ ನಾನು ಹೊರಗಡೆ ಕಳಿಸಿ ನಾನು ಡೈರೆಕ್ಟ್ ಸನ್ಲೈಟ್ ಗೆ, ಇಲ್ಲ ನೀವು ಹೇಳಿದ ಹಾಗೆ ಅದೇ ಕೆಲ್ಸಾನೇ ನಾನು ಮಾಡ್ತೀನಿ ಅಂತ ಅನ್ನೋದಾದ್ರೆ, ಎವ್ರಿ ಡೇ ಎಷ್ಟು ಹೊತ್ತು ಸನ್ ಎಕ್ಸ್ಪೋಜರ್ ಮಕ್ಕಳಿಗೆ ಬೇಕಾಗತ್ತೆ? ಮಾರ್ನಿಂಗ್ 9 o'clock to 12 o'clock 3-4 hours ಚೆನ್ನಾಗಿ. ಟ್ರೆಡಿಷನಲ್ ಆಗಿ ನೋಡಿದ್ರೆ ಹುಟ್ಟಿದ ಮಗುನ ಎಣ್ಣೆ ಸ್ನಾನ ಮಾಡುವಾಗ ಫಸ್ಟ್ ಎಣ್ಣೆ ಹಚ್ಕೊಂಡು ಬಿಸಿಲಿನಲ್ಲಿ ಬಿಡ್ತಾ ಇದ್ರು, ಆಮೇಲೆ ಸ್ನಾನ ಮಾಡ್ತಾ ಇದ್ರು. ಆತರ ಮಾಡಿದ್ರೆ ವಿಟಮಿನ್ ಡಿ ಚೆನ್ನಾಗಿ ಅಬ್ಸಾರ್ಬ್ ಆಗತ್ತೆ. ಬಟ್ ಆತರ ಎಲ್ಲ ಮಾಡಕ್ ಸಾಧ್ಯ ಇಲ್ಲ, ಅಷ್ಟು ಓಪನ್ ಏರು ಇಲ್ಲ, ಈಗ ಮನೆಯಲ್ಲೇ ಇದ್ಬಿಟ್ಟು ತುಂಬಾ ಕಷ್ಟ. ಸೊ ಫಾಸ್ಟೆಸ್ಟ್ ಮೋಸ್ಟ್ ಎಫಿಷಿಯಂಟ್ ಅಂಡ್ ಮೋಸ್ಟ್ ಇಫೆಕ್ಟಿವ್ ವೇ ಟು
bring your vitamin D up is to take oral supplement. Perfect. In US, my brother-in-law is an endocrinologist. COVID time nalle complications agovaga intravenous 50,000 units, 10,000 units, atara intravenous kodta idru protection ge. okay. ಈ ವಿಟಮಿನ್ ಡಿ ನ ಡಿಫಿಷಿಯನ್ಸಿ ಪರ್ಟಿಕ್ಯುಲರ್ಲಿ ಮಕ್ಕಳಲ್ಲಿ, ಈಗ ದೊಡ್ಡವರಲ್ಲಿ ನಾವು ಕೇಳಿದೀವಿ ಬೇರೆ ರೀತಿಯಾದ ಏನೇನು ಸಮಸ್ಯೆಗಳು, ಮೇ ಬಿ ರೈಟ್ ಫ್ರಮ್ ಡಿಪ್ರೆಷನ್ ಟು ಬೇರೆ ಬೇರೆ ಕಾರಣಗಳು ವಿಟಮಿನ್ ಡಿ ನ ಡಿಫಿಷಿಯನ್ಸಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಮಕ್ಕಳಲ್ಲಿ ಯಾವ ರೀತಿಯಾದ ಪ್ರಾಬ್ಲಮ್ಸ್ ಆಗುತ್ತೆ ಡಾಕ್ಟರ್? ಡಿಫಿಷಿಯನ್ಸಿ ಇನ್ ವಿಟಮಿನ್ ಡಿ ಮಕ್ಕಳಿಗೆ ರಿಪೀಟೆಡ್ ರೆಸ್ಪಿರೇಟರಿ ಇನ್ಫೆಕ್ಷನ್, ರಿಪೀಟೆಡ್ ಯೂರಿನರಿ ಇನ್ಫೆಕ್ಷನ್, ಸ್ಲೋ ಗ್ರೋತ್, ಸ್ಟಂಟೆಡ್ ಗ್ರೋತ್, ವೀಕ್ ಬೋನ್ಸ್, ಫ್ರಾಕ್ಚರ್ಸ್ ಹ್ಯಾಪನಿಂಗ್ ಈಸಿಲಿ, healing not happening fast, asthma, and even myopia, rapidly rising power in the eye is linked with deficiency of vitamin D in children. Okay. So more than calcium, it is the vitamin D that you suggest. Correct. Calcium to be absorbed and used for the bones and for the rest of our body. Vitamin D ilde hodre adu upyog agolla. Vitamin D is the, it acts like a catalyst to help push the vitamin, the calcium into the bones and joints.